Kochi adalarda. India'da I am the first man who conduct the meeting at Ennapura. Ennapura'da meeting madde. Bu bagge ondu kotedi na mistit puri. Gagi already. Ennapura'da. Symptom bandanta patients na kotedi admit madde immediate sample tiksi. Immediate adu kenen beku war footalli precautionary measures taganadikke ನಾವು ಕ್ರಮ ವಹಿಸಿದ್ವಿ. ನಾನು ಕೂಡ ನನಗೆ ಕೆಲವು ಈಚೆಗೆ ಪೊಲೀಸ್ನವರು ಹೊಡೆದ್ರು, ಲಾಠಿ ಚಾರ್ಜ್ ಮಾಡಿದ್ರು, ಬೈಕಿಂದ ಹೊಡೆದ್ರು, ಕಾರಲ್ಲಿ ಹೇಳ್ಕೊಂಡು ಹೊಡೆದ್ರು ಅಂತ ದೂರುಗಳು ಬರ್ತಾ ಇದ್ದಾವೆ. ಅದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ. ಕರ್ಫ್ಯೂ ಇಚ್ಚಿದ್ದಾರೆ. ಇಡೀ ದೇಶ ಇಸ್ ಅಂಡರ್ ಕರ್ಫ್ಯೂ. ಇಡೀ ದೇಶನೇ ಕರ್ಫ್ಯೂ ಪ್ರಧಾನಮಂತ್ರಿಗಳೇ ಘೋಷಣೆ ಮಾಡಿದ್ದಾರೆ. ಕರ್ಫ್ಯೂ ಅಂದ್ರೆ 4 ಜನನ ಸೇರಂಗಿಲ್ಲ, 10 ಹತ್ರ ಕೂರಂಗಿಲ್ಲ. ಆ ರೀತಿ ಆದಾಗ ಮತ್ತೆ ಅನಗತ್ಯ ಗುಂಪು ಸೇರೋದು, ಅನಗತ್ಯ ಏನು ಕೆಲಸ ಇದ್ದಾರೆ ಓಡಾಟ ಮಾಡೋದು, ಇದೆಲ್ಲ ಮಾಡಿ ಪೊಲೀಸರು ಹೊಡಿತಾರೆ. ಅವ್ರಿಗೆ ಮುಕ್ತ ಅವಕಾಶ ಕೊಟ್ಟಿದೆ. ನಾವು ಯಾರು ಕಂಪ್ಲೇಂಟ್ ಮಾಡಿ ಅದನ್ನು ನಾವು ಹಿಯರ್ ಮಾಡೋಕ್ಕೆ ಹೋಗೋದಿಲ್ಲ. ಜನ ಅದಕ್ಕೆ ಸಹಕಾರ ಕೊಡಬೇಕು. ಪೊಲೀಸ್ನವರಿಗೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡೋದು ಅವ್ರಿಗೋಸ್ಕರ ಅಲ್ಲ, ಅದು ನಮಗೋಸ್ಕರ ಅಂತ ತಿಳ್ಕೊಬೇಕು. ಅವ್ರಿಗೋಸ್ಕರ ಅಂತ ತಿಳ್ಕೊಬೇಕು. ಯಾರು ಹೊಡ್ತಾ ತಿಂತಾರೋ ಅವ್ರಿಗೋಸ್ಕರ ಬಿಟ್ಟರೆ ಪೊಲೀಸ್ನವರಿಗೋಸ್ಕರ ಲಾಠಿ ಚಾರ್ಜ್ ಮಾಡ್ತಾ ಇಲ್ಲ. ಬಹುಶಃ ಇದು ಈಗಾಗಲೇ ನಮ್ಮ ಇಂಡಿಯಾ 3ನೇ ಸ್ಟೇಜಲ್ಲಿದೆ ಅಂಥೇಳಿ ಈಗಾಗಲೇ ಘೋಷಣೆ ಆಗಿದೆ. ಹಂಗಾಗಿ ಇದ್ರ ಬಗ್ಗೆ ಮುಲಾಜಿಲ್ದಲ್ಲೇ ವೈದ್ಯರು ಪೊಲೀಸರು ಮುಲಾಜಿಲ್ದಲ್ಲೇ ಕ್ರಮ ಕೈಗೊಳ್ಳಬೇಕು. ಜಿಲ್ಲಾ ವರಿಷ್ಠಾಧಿಕಾರಿ ಎಲ್ಲರೂ ಮುಕ್ತವಾಗಿ ನಿನ್ನೆ ಪ್ರವಾಸ ಮಾಡಿ ಸೂಚನೆ ಕೊಟ್ಟಿದ್ದಾರೆ. ಕಾನೂನಿಗೆ ಮೀರಿದವರು ಯಾರೂ ದೊಡ್ಡವರಲ್ಲ. ಯಾರಿಗೆ ಹೊಡೆದ್ರು ನಾವು ಪ್ರಶ್ನೆ ಮಾಡಬೇಕು, ಅವರೇ ಸಹಕಾರ ಕೊಡಬೇಕು. ಹೊರಗಡೆ ಬರೋದು ಬೇಡ, ಮನೇಲಿದ್ದಷ್ಟು ಸೇಫು. ಇನ್ನೊಂದು ತಿಂಗಳು 15 ದಿನ ತಿಂಗಳು ನಮಗೋಸ್ಕರ ನಾವು ಹೋಮ್ ಕ್ವಾರಂಟೈನ್ ನಾವೇ ಮಾಡ್ಕೊಂಡು ನಾನು ಕೂಡ ಎಷ್ಟೇ ಒತ್ತಡ ಇದ್ದು ನಾನು ಹೊರಗೆ ಬಂದಿದ್ದೆ. ದಿಸ್ ಫಸ್ಟ್ ಟೈಮ್ ಇವತ್ತು ಬಂದಿದ್ದೀನಿ ನಾನು. ಅದು KFT ಪತ್ತೆ ಆಗಿದ್ದರಿಂದ ಅನಿವಾರ್ಯವಾಗಿ ಒಂದು ಸಭೆ ಆಗಬೇಕಾಗಿತ್ತು. ಬಂದಿದ್ದೀನಿ ನಾಳೆ ಶೃಂಗೇರಿ ಮತ್ತು ಕೊಪ್ಪ ಸಭೆ ಮಾಡ್ತೀನಿ. ಈ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು DC ಅವರೆಲ್ಲ ಯನ್ನಾಪುರದಲ್ಲಿ ಮಾಡಿರೋದ್ರಿಂದ ಒಂದು 3-4 ದಿನ ಬಿಟ್ಟು ಯನ್ನಾಪುರಕ್ಕೂ ಹೋಗ್ತೀನಿ. ಆಮೇಲೆ ಎಲ್ಲಾದರೂ ಈ ಮಾಸ್ಕ್ ಬೇಕಾದರೆ ಈಗಾಗಲೇ ನಾನು ಕೂಡ ಎಲ್ಲೆಲ್ಲ ಪತ್ತೆ ಮಾಡಿ ತರಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ನನ್ನ ಫೋನ್ ಸ್ವಂತ ಖರ್ಚಲ್ಲೂ ಕೊಡೋದಕ್ಕೆ ಬಂದಿದ್ದೇನೆ. ಮತ್ತು ಈಗಾಗಲೇ ನಾನು DC ಅವರಿಗೆ ಈ ಮೂಲಕ ಅರಿಕೆ ಮಾಡಿಕೊಳ್ತೇನೆ. ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ಏನು ಈಗಾಗಲೇ ನಾವು ಅಲರ್ಟ್ ಮಾಡಿದ್ದೀವಿ. ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ತಡೆದು ಈ ಕರೋನಾ ಡಿಸೀಸನ್ನು ಅವಾಯ್ಡ್ ಮಾಡೋದಕ್ಕೆ ಏನಾದರೂ ಹಣ ಬೇಕು ನನ್ನ ಕ್ಷೇತ್ರಕ್ಕೆ ಸೀಮಿತ ಆದ ಹಾಗೆ ಅಂತ ಹೇಳಿದರೆ ಅದು ಮಾಸ್ಕಿಗಿರ್ಬೋದು ಅಥವಾ ನಮ್ಮ ಸ್ಯಾನಿಟೈಸರ್ಗಿರ್ಬೋದು ಅಥವಾ ಏನು ಈ ಸ್ಮೋಕ್ ಸ್ಪ್ರೇಗಿರ್ಬೋದು ಔಷಧಕ್ಕಿರ್ಬೋದು ಯಾವುದೇ ನಮ್ಮ ಲೆಟ್ರ್ ಪತ್ರ ಇಲ್ದಲೇ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ನಾವು ಅಧಿಕಾರವನ್ನು ಕೊಡ್ತೀವಿ. ಆ ಹಣನ ಅವರು ಯಾವುದಕ್ಕೆ ಬರ್ತಾರೆ ಬಳಕೆ ನನ್ನ ಕ್ಷೇತ್ರಕ್ಕೆ ಸೀಮಿತ ಆದಂಥ ಏನು ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ಇದೆ ಅಭಿವೃದ್ಧಿ ಕೆಲಸಕ್ಕೆ ಮೀಸಲಿಟ್ಟಂಥ ಹಣನ ಡೈವರ್ಟ್ ಮಾಡಿ ಇದು ವಿಕೋಪಕ್ಕೆ ಹೋದರೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಮುಕ್ತ ಅವಕಾಶ ಇದೆ. ಅವರು ಏನು ಬಳಸ್ಕೊಳ್ತಾರೋ ಆ ಹಣಕ್ಕೆ ನಾವು ಹೋಗಿ ಸಹಿ ಮಾಡಿ ಅನುಮತಿ ಕೊಡೋವಂಥ ಕೆಲಸನ ನಾನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲೂ ರಾಜ್ಯದಲ್ಲಿ ಯಾರು ಘೋಷಣೆ ಮಾಡಿಲ್ಲ. ಇದು ನಾನು ಫಸ್ಟ್ ಘೋಷಣೆ ಮಾಡ್ತೇನೆ. ಅಂತ ಇರಲಿ, ಅಭಿವೃದ್ಧಿ ಯಾವತ್ತು ಬೇಕಾದ್ರೂ ಮಾಡ್ಕೋಬೋದು. ಮುಂಚೆ ಉಳಿಬೇಕು ಫಸ್ಟ್, ಜನರ ಉಳಿ ಮುಖ್ಯ. ಯಾಕಂದರೆ ಇದು 1000 ಜನ ಸಾಯ್ತಿದ್ದಾರೆ. ಆಮೇಲೆ ನಿನ್ನೆ ಒಂದಿನ 1000 ಜನ ಇಟಲಿ 1000 ಜನ ಸತ್ತೋಗಿದ್ದಾರೆ. 10,000 ಜನ ಇಟಲಿ 10,000 ಜನ ಮೇಲೆ 10,000 ಜನ ಕ್ರಾಸ್ ಆಗಿದೆ ಇಟಲಿ. ಅಮೇರಿಕಾದಲ್ಲೂ ಕೂಡ ನ್ಯೂಯಾರ್ಕಲ್ಲೂ ವ್ಯಾಪಕವಾಗಿ ಆಗ್ತಾ ಇದೆ. ವರ್ಲ್ಡ್ ಪ್ರಪಂಚನೇ ತಲ್ಲಣಗೊಂಡಿಲ್ಲ. ಹಿಂಗಾಗಿ ಯಾರು ಇದ್ರ ಬಗ್ಗೆ ಹಗುರವಾಗಿ ತಿಳ್ಕೊಳ್ಳೋಂಥದ್ದು ಬೇಡ. ಹಗುರವಾಗಿ ಆಲೋಚನೆ ಮಾಡಿದ್ರೆ ಅವರು ಸಾವಿಗೆ ಸಿದ್ಧರಾಗಬೇಕಾಗ್ತದೆ. ಸಾವು ಬೇಕು ಅಂದರೆ ಸಾವು ಬಯಸಬೇಕು ಅಂತಂದರೆ ಯಾವುದು ಕೇರ್ಲೆಸ್ ಇಲ್ದರೆ ಓಡಾಡಿ ಬದುಕಬೇಕು. ಅವರು ಅವ್ರೊಬ್ಬರಿಗೋಸ್ಕರ ಒಬ್ಬರಲ್ಲ, ಅವರು ಸ್ಪ್ರೆಡ್ಡಿಂಗ್ ಏಜೆಂಟ್ ಆಗ್ಬೋದು. ಇದು ಭಾಳ ಕಟ್ಟುನಿಟ್ಟಿನ ಒಂದು ಆದೇಶ. ಜೊತೆಗೆ ಪೊಲೀಸರಿಗೂ ಮುಕ್ತ ಮುಕ್ತವಾಗ ನಾವು ಯಾರು ಪ್ರಶ್ನೆ ಮಾಡಿದ್ದೀವಿ.
ನಾನು ಇದುವರೆಗೂ ನನಗೊಂದು 20 ಕಂಪ್ಲೇಂಟ್ ಬಂದಿದೆ, ನಾನು ಯಾವುದೇ ದಯಮಾಡಿ ಕ್ಷಮಿಸಿ ನಾನು ಫೋನ್ ಮಾಡೋದಿಲ್ಲ. ನಿಮಗೋಸ್ಕರ ಹೊಡೆದಿದ್ದಾರೆ ಅವರು, ಇನ್ನೂ ಹೊಡಿತಾರೆ ಅಂತ ಹೇಳಿದ್ರು. ಸುಮ್ಮನೆ ಬೇಕಾಬಿಟ್ಟು ಮುಲಾಜಿದ ಹೌದು ರೀ, ಮತ್ತು ಬೇಕಾಬಿಟ್ಟು ಮುಲಾಜಿಂದಲೆ ಕೇರ್ಲೆಸ್ ಇಲ್ದಲೆ ರೋಡ್ ಯಾರು ಯಾರು ಇಡೀ ಪೂರ್ತಿ ಇದೆ ಕಮಿಷನರೇ ಈಗ ಬೇಡ ಅಂತ ಹೇಳಿ ಏನು ಮಾಡೋಕ್ಕಲ್ಲ.